ಒಂದು ದೇಶ ಒಂದು ಚುನಾವಣೆ ಕುರಿತು ಖ್ಯಾತ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಉಪನ್ಯಾಸ ನೀಡಿದರು. ದೇಶದ ಆರ್ಥಿಕ ಪ್ರಗತಿಗೆ ಚುನಾವಣೆಗಳು ಮಾರಕವಾಗಿವೆ. ಈ ಹಿನ್ನೆಲೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಬಗ್ಗೆ ಇಡೀ ದೇಶವೇ ಚರ್ಚೆ ಮಾಡಿ ಒಮ್ಮತದ ನಿರ್ಧಾರಕ್ಕೆ ಬರಬೇಕಾಗಿದೆ ಎಂದು ನರೇಂದ್ರ ಮೋದಿ ರಾಷ್ಟ್ರೀಯ ವಿಚಾರ ಮಂಚ್ ಈ ಉಪನ್ಯಾಸ ಆಯೋಜಿಸಿತ್ತು. ಯಾಕೆಂದ್ರೆ ಚುನಾವಣೆ ಅಂತಿದ್ದಂಗೆನೆ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಚುನಾವಣೆ ಎಲ್ಲ ಚುನಾವಣೆಗಳು ಒಂದೇ ಆದಾಗ ವಿದೇಶಿ ವ್ಯಕ್ತಿಗಳು ನೋಡ್ತಾ ಇದ್ದಾರೆ ಯಾವ ವ್ಯಕ್ತಿಗಳು ಯಾವ ರಾಜ್ಯ ಯಾವ ದೇಶ ಅಂತ ಅನ್ಕೊಂಡಿದೀವಿ ಇಡೀ ದೇಶದಿಂದ ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ಪ್ರಾಂತ ಎಲ್ಲ ಭಾಷೆ ಯಾವ ಕಡೆ ಹೋಗುತ್ತೆ ಅನ್ನೋದನ್ನ ಇಡೀ ದೇಶ ನೋಡುತ್ತೆ ಪ್ರಪಂಚ ನೋಡುತ್ತೆ ಹಾಗಾಗಿ ಇವತ್ತೇನು ಮಾನ್ಯ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ತಂದಿದ್ದಾರೆ ಹುಡುಗಾಟಿಗೆ ತಂದಿಲ್ಲ ಈ ದೇಶಕ್ಕೆ ಒಳ್ಳೆಯದಾಗುತ್ತೆ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾ ಹೋಗುತ್ತೆ ಸುಸ್ಥಿರ ಸರ್ಕಾರಗಳು ಇಡೀ ದೇಶದಲ್ಲಿ ಸಿಗ್ತಾ ಹೋಗುತ್ತೆ ದೇಶದ ಅಭಿವೃದ್ಧಿ ಆಗುತ್ತೆ ಈ ದಿಕ್ಕಿನಲ್ಲಿ ಯೋಚನೆ ಮಾಡಿಕೊಂಡು ಹೊರಟಂತ ಸಂದರ್ಭದಲ್ಲಿ ಕೇಳಿದೆ ನಾನು ಬಹಳ ನೊಂದೆ ಯಾಕೆಂದ್ರೆ ಶಿವಮೊಗ್ಗ ನಗರ ಸ್ವಾಭಾವಿಕ ರಾಷ್ಟ್ರಭಕ್ತಿಗೆ ಬೆಂಬಲ ಕೊಡ್ತಾರೆ ಅಂತ ವ್ಯವಸ್ಥೆ ಇದೆ ಮನ ಚಕ್ರವರ್ತಿ ಸೂಲಿಬೆಲೆ ಅವರು ಇಲ್ಲಿ ಬಂದು ಒನ್ ನೇಷನ್ ಒನ್ ದೇಶದ ಜನರ ಅಪೇಕ್ಷೆ ಒಂದು ದೇಶ ಅಂದ್ರೆ ಅನೇಕ ವರ್ಷಗಳಿಂದ ಗುಲಾಮಗಿರಿಯ ಸ್ಥಿತಿಯಲ್ಲಿದ್ದಂತ ಭಾರತಾಂಬೆಯನ್ನ ಹೋರಾಟ ಮಾಡಿ ಹಾಗೂ ಹೀಗೂ ಪಾಕಿಸ್ತಾನ ಹೋದ್ರೂ ಚಿಂತೆ ಅಲ್ಲ ಒಂದು ಭಾರತ ಸ್ವತಂತ್ರವಾಗಿದೆ ಅನ್ನೋ ರೂಪದಲ್ಲಿ ಇನ್ನು ಇದ್ದು ಇವತ್ತಿಲ್ಲ ನಾಳೆ ಆ ಪಾಕಿಸ್ತಾನವನ್ನು ಕೂಡ ನಮ್ಮ ದೇಶಕ್ಕೆ ಸೇರಿಸುತ್ತೀವಿ ಅಂತ ಭಾರತಾಂಬೆಯ ರಾಷ್ಟ್ರಭಕ್ತ ಯುವಕರು ಕೂಡ ಒಂದ್ ಕಡೆ ನಾವಿದ್ದೇವೆ ಗ್ರಾಮ ಪಂಚಾಯತಿ ಚುನಾವಣೆ ಆಗುತ್ತೆ ಅದು ಮುಗಿತಿದ್ದಂಗೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಅದಾಗ್ತಿದ್ದಂಗೆನೆ ಕಾರ್ಪೊರೇಷನ್ ಚುನಾವಣೆ ಎಂಎಲ್ಎ ಚುನಾವಣೆ ಎಂಪಿ ಚುನಾವಣೆ ವರ್ಷದಿಡೀ ಚುನಾವಣೆಗಳೇ ಯಾವ ಸರ್ಕಾರಿ ಅಧಿಕಾರಿಗಳು ಸಾಮಾನ್ಯ ಜನರ ಕೆಲಸಗಳನ್ನ ಮಾಡಬೇಕು ಅನ್ನಂತ ಅಪೇಕ್ಷೆ ಇದೆ ಕೆಲಸ ಮಾಡಕ್ ಆಗಲ್ಲ ಸರ್ಕಾರಿ ಅಧಿಕಾರಿಗಳು ಪೂರ್ಣ ಚುನಾವಣೆಯಲ್ಲೇ ಅವರು ಸಮಯ ಕಳೀತಾರೆ ಬಜೆಟ್ ಘೋಷಣೆಗಳು ಮಾತ್ರ ಆಗುತ್ತೆ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ್ದು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತ್ ಕಾರ್ಪೊರೇಷನ್ಗಳಲ್ಲಿ ಅಭಿವೃದ್ಧಿ ನಡೆಯಲ್ಲ ಇದನ್ನು ಗಮನಿಸಿದಂತ ಸಂದರ್ಭದಲ್ಲಿ ಈ ವಿರೋಧ ಮಾಡ್ತಾರಂತ ವ್ಯಕ್ತಿಗಳಿಗೆ ನನಗೆ ಯಾಕೆ ವಿರೋಧ ಮಾಡ್ತಾರೆ ನನಗಂತೂ ಅರ್ಥ ಆಗ್ತಿಲ್ಲ ಒಂದು ಚುನಾವಣೆ ಅಂದ ತಕ್ಷಣ ಸರಿ ನಾವು ತಯಾರಿದ್ದೀವಿ ಅಂತ ಮಾತನ್ನ ಘೋಷಣೆ ಮಾಡಬೇಕಾಗಿತ್ತು ಅಭಿವೃದ್ಧಿ ನಡೆಯಲ್ಲ ಈ ವರ್ಷದಿ ಚುನಾವಣೆ ಜೊತೆಗೆ ಆರ್ಥಿಕ ನಷ್ಟ ಪ್ರತಿ ಚುನಾವಣೆಗೂ ಕೂಡ ಖರ್ಚಾಗ್ತಾನೆ ಹೋಗ್ತಾ ಇರುತ್ತೆ ಮಿತ್ರ ಈ ತೀರಾ ನರೇಂದ್ರ ಮೋದಿ ಅವರದ್ದು ಅಂತ ಅಷ್ಟೇ ಅಲ್ಲ ಅವರ ಪ್ರಭಾವದಿಂದಾಗಿ ಈ ದೇಶದ ಮೂಲೆ ಮೂಲೆಗಳಲ್ಲೂ ಈ ತರದ ಚರ್ಚೆ ಹೇಗೆ ಶುರುವಾಗಿದೆ ಅಂತಂದ್ರೆ ಇತ್ತೀಚೆಗೆ ವಿಧಾನಸೌಧದಲ್ಲಿ ಒಂದು ಒಳ್ಳೆ ಚರ್ಚೆ ಆಯ್ತು ಒಂದಷ್ಟು ಜನರಿಗೆ ಸುಳ್ಳು ಹೇಳುವಂತ ಪ್ರಕ್ರಿಯೆ ಹೇಗೆ ಸಿದ್ಧಿಸಿದೆ ಅಂತಂದ್ರೆ ಏನಾದ್ರೂ ಒಂದು ಸುಳ್ಳನ್ನ ಹೇಳ್ತಾ ಹೋಗು ಅವ್ರಿಗೆ ತುಂಬಾ ಚೆನ್ನಾಗಿ ಹೇಳಿದ್ರು ಸಿಎಎ ಕುರಿತಂತೆ ಮಾಹಿತಿ ಕೊಡಿ ಅಂತಂದ್ರೆ ಎಲ್ಲ ತಪ್ಪು ಮಾಹಿತಿಗಳನ್ನು ಜನರಿಗೆ ತಲುಪಿಸು ಆರ್ಟಿಕಲ್ 370 ಕುರಿತಂತೆ ಮಾಹಿತಿ ಕೊಡಿ ಅಂದ್ರೆ ತಪ್ಪು ಮಾಹಿತಿಗಳನ್ನ ಹೇಳು ರೈತ ಚಳವಳಿಯ ಬಗ್ಗೆ ಮಾಹಿತಿ ಕೊಡಿ ಅಂತಂದ್ರೆ ಇದುವರೆಗೂ ಅವರು ಕೊಟ್ಟಿರುವ ಮಾಹಿತಿಗಳಲ್ಲಿ 99.99% ಸುಳ್ಳು ಎಂಎಸ್ಪಿ ಇಲ್ಲ ಅಂದ್ರೂ ಇತ್ತು ಎಪಿಎಂಸಿ ಹೋಗ್ಬಿಡುತ್ತೆ ಅಂದ್ರೂ ಇತ್ತು ಇಡೀ ಪ್ರಾವಿಷನ್ ಅಲ್ಲಿ ತೆಗೆಯುವಂತ ಪ್ರಕ್ರಿಯೆಯೇ ಇರಲಿಲ್ಲ ಎಲ್ಲ ಸುಳ್ಳು ಅಂತ ಹೇಳಿದ್ರು ಇವ್ರು ಪ್ರತಿ ಬಾರಿ ಸರ್ಕಾರದ ಜೊತೆ ಚರ್ಚೆ ಕೂತಾಗ ನೀವ್ ಹಿಂಗ್ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಸರ್ಕಾರ ಪ್ರಾವಿಷನ್ ಅಲ್ಲಿ ತೋರಿಸಂಗ ಇಲ್ವೇ ಇಲ್ಲ ನಿಮ್ಗೆ ಯಾರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಂತ ಮೀಟಿಂಗಲ್ಲಿ ಎದ್ ಬರ್ತಿದ್ರು ಪ್ರತಿ ಬಾರಿ ಹೀಗ್ ಮಾಡಿ ಕೊನೆಗೆ ಸರ್ಕಾರ ಏನ್ ಹೇಳ್ತು ಗೊತ್ತಾ ನಂಗೆ ಬಹಳ ಹೆಮ್ಮೆ ಅನ್ಸುತ್ತೆ ಈ ವಿಚಾರಕ್ಕೆ ಅಕಸ್ಮಾತ್ ನಿಮ್ಗಿನ್ನೂ ಒಪ್ಪಿಗೆ ಆಗಲಿಲ್ಲ ಅಂತಂದ್ರೆ ಒಂದೂವರೆ ವರ್ಷಗಳ ಕಾಲ ಈ ಕಾನೂನನ್ನ ಜಾರಿಗೆ ಮಾಡಲ್ಲ ಒಂದೂವರೆ ವರ್ಷಗಳ ಕಾಲ ಎಷ್ಟು ಬೇಕೋ ಅಷ್ಟು ಚರ್ಚೆ ಮಾಡೋಣ ಈ ಇಡೀ ಕಾನೂನಲ್ಲಿ ಏನ್ ಬದಲಾವಣೆ ಬೇಕೋ ತರೋಣ ಒಟ್ಟಾರೆ ರೈತರ ಬದುಕನ್ನ ಚಂದ ಮಾಡೋಣ ಇಲ್ಲ ನಮಗೆ ಈ ಕಾನೂನು ಹೋಗಬೇಕು ಅಷ್ಟೇ ಯಾಕೆ ಹೋಗ್ಬೇಕು ಗೊತ್ತೇ ನರೇಂದ್ರ ಮೋದಿ ಅವರು ಇದುವರೆಗೂ ಯಾವ ಕಾನೂನನ್ನು ವಾಪಸ್ ತಗೊಳ್ಳಲ್ಲ ತಗೊಂಡಿಲ್ಲ ಇನ್ಮುಂದೆನೂ ತಗೊಳ್ಳಲ್ಲ ಒಂದು ಕಾನೂನನ್ನ ವಾಪಸ್ ತೆಗೆದುಕೊಂಡು ಅವರ ಈ ಟ್ರ್ಯಾಕ್ ರೆಕಾರ್ಡ್ ಅನ್ನು ಹಾಳು ಮಾಡಬೇಕು ಅಂತ ಚಿಂತೆ ಇದೆಯಲ್ಲ ದೇಶದ ರೈತರ ಬದುಕು ಹಾಳಾದರೂ ಪರವಾಗಿಲ್ಲ